ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈ ದಿನ ನಿಮ್ಮ ಎರಡನೇ ಪದ್ಯ, ಇಂಗ್ಲಿಷಿನ ಎರಡನೇ ಪದ್ಯ ಕ್ವಾಲಿಟಿ ಆಫ್ ಮರ್ಸಿ, ಇದನ್ನು ನೋಡೋಣ. ಇದರಲ್ಲಿ ವಿಲಿಯಂ ಶೇಕ್ಸ್ಪಿಯರ್, ಮಹಾಕವಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಮರ್ಸಿ ಅಂದರೆ ಕರುಣೆ, ಕರುಣೆ ಎಷ್ಟೊಂದು ವಿಶೇಷ ಗುಣ, ಮಾನವನಿಗೆ ಎಷ್ಟೊಂದು ಗುಣಗಳಿವೆ, ಸ್ನೇಹ ಗುಣ, ಪ್ರೇಮ ಗುಣ, ಇದರಲ್ಲಿ ಮಾನವರಿಗೆ ಇರುವ ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಈ ಕರುಣೆ ಎನ್ನುವ ಗುಣ. ಕರುಣೆಯೇ ದೇವರು ಎಂದು ಹೇಳಬಹುದು. ಕರುಣೆ ಇಲ್ಲದಿದ್ದರೆ ಏನೂ ಇಲ್ಲ. ಕರುಣೆಯೇ ಎಲ್ಲಕ್ಕಿಂತ ಶ್ರೇಷ್ಠವಾದುದು ಎಂಬುದನ್ನು ಈ ಕವನದ ಮೂಲಕ ಕವಿ ಹೇಳ್ತಾ ಇದ್ದೇನೆ. ಇದನ್ನು ನೋಡೋಣ, ಬನ್ನಿ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್. ಕರುಣೆ ಎಂಬ ಗುಣ, ಈ ಕರುಣೆ ಎಂಬ ಕ್ವಾಲಿಟಿ ಅಂದರೆ ಗುಣಮಟ್ಟ, ಗುಣ. ಇಲ್ಲಿ ಕರುಣೆ ಎಂಬ ವಿಶೇಷ ಗುಣ ಎಂದು ನಾವು ತಿಳಿಯೋಣ. ಈಸ್ ನಾಟ್ ಸ್ಟ್ರೈನ್ಡ್, ಇದು ಬಲವಂತದಿಂದ ಬರುವುದಲ್ಲ. ಯಾರ ಬಗ್ಗೆಯೂ ನಾವು ಕರುಣೆ ಮಾಡಬೇಕೆಂದರೆ ನಮ್ಮ ಹೃದಯದಲ್ಲಿ ಕರುಣೆ ಇರಬೇಕು. ನಾವು ಅವರ ಬಗ್ಗೆ ಒಂದು ದಯೆಯನ್ನು ಮಾಡಬೇಕೆಂದರೆ ಅಥವಾ ದೇವರು ಕರುಣೆಯನ್ನು ಬೀರಬೇಕೆಂದರೆ ಇದು ಬಲವಂತದಿಂದ ಬರುವುದಲ್ಲ, ಬಲವಂತದಿಂದ ಯಾರ ಮೇಲೆಯೂ ಹೇರುವಂಥದ್ದಲ್ಲ ಅಂತ ಕವಿ ಹೇಳ್ತಾರೆ ಇಲ್ಲಿ. ಇಟ್ ಡ್ರಾಪ್ಡ್ ಆ ಜೆಂಟಲ್ ರೈನ್ ಫ್ರಮ್ ಹೆವನ್, ಇದು ಸ್ವರ್ಗದಿಂದ ನಿಧಾನವಾಗಿ ಸುರಿಯುವ ಹಿತವಾದ ಮಳೆಯಂತೆ. ಜೆಂಟಲ್ ರೈನ್, ಸ್ವರ್ಗದಿಂದ ಸುರಿಯುವ ಹಿತವಾದ ಮಳೆಯಂತೆ ಅಂತ ಕವಿ ಹೇಳ್ತಾರೆ ಇಲ್ಲಿ. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್, ಅಂದರೆ ಇದು ಎರಡು ಸಲ ಅನುಗ್ರಹಗೊಂಡಿದೆ, ಎರಡು ಸಲ ಆಶೀರ್ವಾದ ಹೊಂದಿದೆ ಅಂತ. ಅಂದರೆ ಇದು ಕರುಣೆಯನ್ನು ಮಾಡುವವರಿಗೆ ಮತ್ತು ಕರುಣೆಯನ್ನು ತೆಗೆದುಕೊಂಡವರಿಗೆ ಇಬ್ಬರೂ ಕೂಡ ದೇವರಿಂದ ಆಶೀರ್ವಾದವನ್ನು ಹೊಂದಿದ್ದಾರೆ ಅಂತ ಇಲ್ಲಿಯ ಅರ್ಥ. ಕರುಣೆ ಎಂಬ ವಿಶೇಷ ಗುಣ ಬಲವಂತದಿಂದ ಬರುವುದಲ್ಲ, ಅದು ಸ್ವರ್ಗದಿಂದ ನಿಧಾನವಾಗಿ ಸುರಿಯುವ ಹಿತವಾದ ಮಳೆಯಂತೆ. ಇದು ಬೀಳುವ ಕೆಳಗಿನ ಸ್ಥಳವು ಎರಡು ಬಾರಿ ಆಶೀರ್ವಾದ ಹೊಂದಿದಂತೆ, ಅಂದರೆ ಅನುಗ್ರಹಗೊಂಡಂತೆ ಅಂತ ಕವಿ ಹೇಳ್ತಾರೆ ಇಲ್ಲಿ. ಮುಂದೆ ಈ ಕರುಣೆಯ ಬಗ್ಗೆ ಕವಿ ಏನು ಹೇಳ್ತಾನೆ ನೋಡೋಣ. ಇಟ್ ಬ್ಲೆಸ್ಡ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್, ಇದು ಕೊಡುವ ಮತ್ತು ತೆಗೆದುಕೊಳ್ಳುವ ಇಬ್ಬರನ್ನೂ ಆಶೀರ್ವದಿಸುತ್ತದೆ. ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಂಟೀಸ್, ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಇಟ್ ಬಿಕಮ್ಸ್, ಇದು ಪ್ರಬಲರಲ್ಲೇ ಅತ್ಯಂತ ಪ್ರಬಲವಾದದ್ದು ಮತ್ತು ನಂತರ ಆಗುತ್ತದೆ ಕೂಡ ಅಂತ. ಅಂದರೆ ಒಂದು ವೇಳೆ ಇಲ್ಲದಿದ್ದರೂ ಈ ಕರುಣೆಯ ಗುಣದಿಂದ ಇದು ಪ್ರಬಲವಾಗ್ತದೆ, ಅತ್ಯಂತ ಶಕ್ತಿಯುತವರ ಆದವರು ಆಗ್ತಾರಂತೆ. ಯಾರು ಕರುಣೆಯನ್ನು ಕೊಡುವವರು ಮತ್ತು ಕರುಣೆಯನ್ನು ತೆಗೆದುಕೊಳ್ಳುವವರು ಇಬ್ಬರೂ ಕೂಡ ಶಕ್ತಿಶಾಲಿಗಳಾಗ್ತಾರಂತ ಇಲ್ಲಿ ಕವಿ ಹೇಳ್ತಾನೆ. ಇದು ಕರುಣೆ ಎನ್ನುವುದು ಕೊಡುವವರಿಗೆ ಮತ್ತು ತೆಗೆದುಕೊಳ್ಳುವವರು ಇಬ್ಬರನ್ನು ಇದು ಆಶೀರ್ವದಿಸುತ್ತದೆ. ಈ ಭೂಮಿಯಲ್ಲಿ ಭಗವಂತನ ಅನುಗ್ರಹ ಅವರಿಗೆ ಇರ್ತದೆ, ಇದು ಅವರನ್ನು ಅತ್ಯಂತ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತದೆ ಅಂತ ಕವಿ ಹೇಳ್ತಾನೆ. ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದೆನ್ ಈಸ್ ಕ್ರೌನ್. ದ ಥ್ರೋನ್ಡ್ ಮೊನಾರ್ಕ್ ಅಂದರೆ ಈ ಪಟ್ಟಾಭಿಷೇಕಗೊಂಡಿರುವ ರಾಜ ಹಾಗೂ ಆತನ ಕಿರೀಟ, ಬೆಟರ್ ದೆನ್ ಈಸ್ ಕ್ರೌನ್, ಆತನ ಕಿರೀಟಕ್ಕಿಂತಲೂ. ಹಿಸ್ ಸ್ಕೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪೋರಲ್ ಪವರ್. ದ ಸ್ಕೆಪ್ಟರ್ ಅಂದರೆ ರಾಜದಂಡ, ದ ಫೋರ್ಸ್ ಆಫ್ ಟೆಂಪೋರಲ್ ಪವರ್, ಇದಕ್ಕಿರುವಂತಹ ಒಂದು ಶಕ್ತಿ, ರಾಜದಂಡಕ್ಕಿರುವಂಥ ಶಕ್ತಿ. ದ ಟ್ರಿಬ್ಯೂಟ್ ಟು ಓ ಆ್ಯಂಡ್ ಮೆಜೆಸ್ಟಿ, ಇಲ್ಲಿ ನೋಡಿ ಈ ರಾಜ, ಅವನ ಕಿರೀಟ, ಅವೆಲ್ಲಕ್ಕಿಂತಲೂ ಈ ರಾಜದಂಡಕ್ಕೆ ಹೆಚ್ಚಿನ ಶಕ್ತಿ ಇದೆ. ದ ಫೋರ್ಸ್ ಆಫ್ ಟೆಂಪೋರಲ್ ಪವರ್, ಒಂದು ಇಹಲೋಕದ ತಾತ್ಕಾಲಿಕವಾಗಿಯಾದರೂ ಒಂದು ಶಕ್ತಿ ಇದೆ. ಇದರ ಶಕ್ತಿಯನ್ನು ಕೊನೆಯ ತನಕ ಇರುವಂಥದ್ದಲ್ಲ, ಆದರೂ ಕೂಡ ತಾತ್ಕಾಲಿಕವಾದ ಇದಕ್ಕೆ ಒಂದು ರಾಜದಂಡಕ್ಕೆ ಶಕ್ತಿ ಇದೆ. ಇದರಿಂದಲೇ ರಾಜನಿಗೆ ಘನತೆ ಗಾಂಭೀರ್ಯ ಅಂತ ನಾವು
ಅರ್ಥಮಾಡ್ಕೋಬಹುದು. ದ ಅಟ್ರಿಬ್ಯೂಟ್ ಟು ಓ ಆ್ಯಂಡ್ ಮೆಜೆಸ್ಟಿ, ಮೆಜೆಸ್ಟಿ ಅಂದರೆ ಗಾಂಭೀರ್ಯ, ಘನತೆ. ರಾಜನ ಒಂದು ಸಾರ್ವಭೌಮತ್ವ, ಎದರಿಂದ? ಈ ರಾಜದಂಡದಿಂದ. ರಾಜದಂಡದಿಂದ ಆತ ಶಿಕ್ಷೆಯನ್ನು ನೀಡಬಹುದು ಪ್ರಜೆಗಳಿಗೆ, ಅಥವಾ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ರಾಜದಂಡವನ್ನು ಉಪಯೋಗಿಸುವುದರ ಮೂಲಕ ರಾಜನು ನೀಡುತ್ತಾನೆ. ಆದ್ದರಿಂದ ರಾಜನಿಗಿಂತ ಮತ್ತು ಅವನ ಕಿರೀಟಕ್ಕಿಂತ ರಾಜದಂಡಕ್ಕೆ ಹೆಚ್ಚಿನ ಶಕ್ತಿ ಇದೆ. ಈ ರಾಜದಂಡವನ್ನು ನೋಡಿದರೆ ಎಲ್ಲರೂ ಹೆದರ್ಕೊಳ್ತಾರೆ, ಎಲ್ಲರೂ ತಲೆಬಾಗ್ತಾರೆ. ಅದಕ್ಕೆ ರಾಜನಿಗಿಂತ ರಾಜದಂಡಕ್ಕೆ ತಲೆಬಾಗ್ತಾ ಇದ್ದಾರೆ ಅಂತ ಅರ್ಥ ಇಲ್ಲಿ. ವೆರಿನ್ ಡೋತ್ ಸಿಟ್ ದ ಡ್ರೆಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್, ಬಟ್ ಮರ್ಸಿ ಈಸ್ ಅಬೋ ದಿಸ್ ಕ್ಯಾಪ್ಟರ್ಡ್ ಅವೇ. ನೋಡಿ, ಈ ರಾಜದಂಡದಲ್ಲಿ ರಾಜನ ಬಗ್ಗೆ ಆತಂಕ ಮತ್ತು ಭಯವು ಅಡಗಿದೆ. ಬಟ್ ಮರ್ಸಿ ಈಸ್ ಅಬೋ ದಿಸ್ ಕ್ಯಾಪ್ಟರ್ಡ್ ಅವೇ, ಆದರೆ ಕರುಣೆ ಅನ್ನುವುದು ಎಲ್ಲವನ್ನು, ಈ ರಾಜದಂಡದ ನಿಯಮಗಳನ್ನು ಕೂಡ ನಿವಾರಿಸುವಂಥದ್ದು ಅಂತ. ಕರುಣೆ, ಇಟ್ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್, ಇದು ರಾಜನ ಹೃದಯ ಸಿಂಹಾಸನದಲ್ಲಿ, ರಾಜನ ಹೃದಯದಲ್ಲಿ, ಈ ಪಟ್ಟಾಭಿಷಕ್ತನಾದಂತಹ ರಾಜನ ಹೃದಯದಲ್ಲಿ ಕರುಣೆ ಇದ್ದದ್ದೇ. ಆದರೆ ಈ ರಾಜದಂಡದ ಎಲ್ಲ ನಿಯಮಗಳನ್ನು ಕೂಡ ಅವನು ನಿವಾರಿಸಿ ತನ್ನ ಒಂದು ನ್ಯಾಯವನ್ನು ನೀಡಬಹುದು. ಇಟ್ ಈಸ್ ಎನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್, ಇದು ಒಂದು ಒಳ್ಳೆಯ ಗುಣಲಕ್ಷಣ, ಇದು ಸ್ವತಃ ದೇವರ ಗುಣಲಕ್ಷಣವಾಗಿದೆ, ದೇವರೇ ಆಗಿದೆ ಅಂತ. ಇದು ಕರುಣೆ ಎನ್ನುವುದು ಒಂದು ದೇವರೇ, ಕರುಣೆಯೇ ದೇವರು ಅಂತ ಹೇಳಬಹುದು. ಈ ಕರುಣೆ ಎನ್ನುವ ಗುಣ ರಾಜನಲ್ಲಿ ಇದ್ದದ್ದೇ ಆದರೆ ಅದರ ಮೂಲಕ ಅವನು ಒಳ್ಳೆಯ ನ್ಯಾಯವನ್ನು ಪ್ರಜೆಗಳಿಗೆ ನೀಡಬಹುದು. ಇದು ರಾಜದಂಡದಲ್ಲಿರುವ ಎಲ್ಲ ಕಠಿಣ ನಿಯಮಗಳನ್ನು ಕೂಡ ನಿವಾರಿಸಿ ರಾಜನಿಗೆ ಒಂದು ಒಳ್ಳೆಯ ಗುಣವನ್ನು ಪ್ರಾಪ್ತ ಮಾಡ್ತದೆ. ಯಾವುದು? ಈ ಕರುಣೆ ಎನ್ನುವ ಗುಣ ಅಂತ ಕವಿ ಹೇಳ್ತಾನೆ. ಆ್ಯಂಡ್ ಅರ್ಲಿ ಪವರ್ ಡೋತ್ ದೆನ್ ಶೋ ಲೈಕ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ಆ್ಯಂಡ್ ಅರ್ಲಿ ಪವರ್, ಈ ಯಲೋಕದ ಒಂದು ಶಕ್ತಿ, ಡೋತ್ ಅಂದರೆ ಇದು ಓಲ್ಡ್ ಇಂಗ್ಲೀಷ್ ಆಫ್ ಡಸ್, ದೆನ್ ಶೋ ಲೈಕ್ಸ್ಟ್ ಅಂದರೆ ಇವೆಲ್ಲ ಪೊಯಮ್ನಲ್ಲಿ ಉಪಯೋಗಿಸುವಂಥ ಪದಗಳು. ಲೈಕ್ಸ್ಟ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್, ಈ ಲೋಕದಲ್ಲಿ ದೇವರ ಶಕ್ತಿಯನ್ನು ಇದು ತೋರಿಸುತ್ತದೆ ಅಂತ. ಯಾವುದು? ಈ ಕರುಣೆ ಎನ್ನುವುದು. ಆ್ಯಂಡ್ ಅರ್ಲಿ ಪವರ್ ಡೋತ್ ದೆನ್ ಶೋ, ಇದು ಈ ಅರ್ಲಿ ಪವರ್, ಈ ಯಲೋಕದಲ್ಲಿ ದೇವರ ಶಕ್ತಿಯನ್ನು ಇದು ಕರುಣೆ ಎನ್ನುವುದು ತೋರಿಸ್ತದೆ. ಲೈಕ್ಸ್ಟ್ ಗಾಡ್ಸ್ ಅಂದರೆ ಲೈಕ್ ಗಾಡ್ ಅಂತ, ದೇವರಿದ್ದಂತೆ ಅಂತ. ಈ ಯಲೋಕದಲ್ಲಿ ಕರುಣೆಯೇ ದೇವರು, ಕರುಣೆಯ ಮೂಲಕ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಅಂತ. ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್, ಯಾವಾಗ ನ್ಯಾಯದ ತೀರ್ಮಾನ ಈ ಕರುಣೆಯ ತಳಹದಿಯಲ್ಲಿ, ಕರುಣೆಯನ್ನು ಒಳಗೊಂಡು ನಾವು ತೀರ್ಪನ್ನು ಕೊಡ್ತೀವೋ ಆವಾಗ ಅದು ನಿಜವಾದ ನ್ಯಾಯ ಅಂತ. ಯಾವಾಗ ನ್ಯಾಯದ ತೀರ್ಮಾನ ಕರುಣೆಯನ್ನು ಒಳಗೊಳ್ಳುತ್ತದೆಯೋ ಆಗ ಹದವಾಗುತ್ತದೆ ಅಂತ. ಸೀಸನ್ಸ್ ಅಂದರೆ ಹದವಾಗು, ಆವಾಗ ಅದು ಒಂದು ಒಳ್ಳೆಯ ತೀರ್ಮಾನ ಆಗಿರ್ತದೆ ಅಂತ. ಯಾವುದೇ ತೀರ್ಮಾನ ಆಗಲಿ ನಾವು ಕರುಣೆಯಿಂದ ನೀಡಬೇಕು ಅನ್ನೋದನ್ನು, ಯಾವುದೇ ಜಸ್ಟಿಸ್ ಅಂದರೆ ಒಂದು ನ್ಯಾಯದ ತೀರ್ಮಾನವನ್ನು ಕರುಣೆಯ ತಳಹದಿಯಲ್ಲಿ ನಾವು ನೋಡಬೇಕು. ಆ ತೀರ್ಮಾನದಲ್ಲಿ ಕರುಣೆ ಅನ್ನುವುದು ಇರಬೇಕು ಅಂತ ಇಲ್ಲಿ ಕವಿ ಹೇಳ್ತಾನೆ. ಇಲ್ಲಿಗೆ ಈ ಪದ್ಯ ಮುಗಿಯಿತು. ಈ ಪದ್ಯದಲ್ಲಿ ಬರುವಂಥ ಕಠಿಣ ಶಬ್ದಗಳನ್ನು ಕೊನೆಗೆ ಕೊಟ್ಟಿದ್ದೇನೆ, ಅವನ್ನು ನೋಡ್ಕೊಳ್ಳಿ. ಮತ್ತು ಈಗ ಸ್ವಲ್ಪ ಈ ಲೇಖಕರ ಪರಿಚಯವನ್ನು ಕೂಡ ಮಾಡಿಕೊಳ್ಳೋಣ. ನೋ ಅಬೌಟ್ ದ ಆಥರ್. ವಿಲಿಯಮ್ ಶೇಕ್ಸ್ಪಿಯರ್ ವಾಸ್ ಬಾರ್ನ್ ಆನ್ April 23, 1564. ಈ ಈಸ್ ಒನ್ ಆಫ್ ದ ಫೇಮಸ್ ಪೋಯೆಟ್ ಆ್ಯಂಡ್ ಡ್ರಾಮೆಟಿಸ್ಟ್ ಆಫ್ ದ ವರ್ಲ್ಡ್, ಜಗತ್ತಿನ ಒಬ್ಬ ಪ್ರಸಿದ್ಧ ಕವಿ ಮತ್ತು ನಾಟಕಕಾರ ಅಂತ ಹೇಳ್ಬೋದು ವಿಲಿಯಮ್ ಶೇಕ್ಸ್ಪಿಯರ್ಗೆ. ಶೇಕ್ಸ್ಪಿಯರ್ ಇನ್ವೆಂಟೆಡ್ ಥೌಸಂಡ್ಸ್ ಆಫ್ ವರ್ಡ್ಸ್, ಇಂಗ್ಲೀಷ್ ಭಾಷೆಯನ್ನು ಶ್ರೀಮಂತ ಮಾಡಿಕೆಯಲ್ಲಿ ಶೇಕ್ಸ್ಪಿಯರ್ನ ಕೊಡುಗೆ ಅಗಾಧವಾಗಿದೆ. ಇಂದು ನಾವು ನೋಡುವ ಡಿಕ್ಷನರಿಯಲ್ಲಿ ಶಬ್ದಕೋಶಗಳನ್ನು ಅರ್ಥಗಳು, ಅನೇಕ ಅರ್ಥಗಳು ಶಬ್ದಗಳು
ಶೇಕ್ಸ್ಪಿಯರ್ನ ಕೊಡುಗೆಗಳಾಗಿವೆ. ಶೇಕ್ಸ್ಪಿಯರ್ ರೋಟ್ ಮೋರ್ ದೆನ್ 30 ಪ್ಲೇಸ್. 30ಕ್ಕಿಂತ ಹೆಚ್ಚು ರಂಗನಾಟಕಗಳನ್ನು ಶೇಕ್ಸ್ಪಿಯರ್ ಬರೆದಿದ್ದಾರೆ. ದೀಸ್ ಆರ್ ಯೂಶ್ವಲಿ ಡಿವೈಡೆಡ್ ಟು 4 ಕ್ಯಾಟಗರೀಸ್. ಇವನ್ನು ನಾಲ್ಕು ಭಾಗಗಳಾಗಿ, ನಾಲ್ಕು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಹಿಸ್ಟ್ರೀಸ್, ಒಂದು ಐತಿಹಾಸಿಕ ನಾಟಕಗಳಿವೆ. ಕಾಮಿಡೀಸ್, ನಗೆ ನಾಟಕಗಳಿವೆ. ಟ್ರ್ಯಾಜಿಡೀಸ್, ದುರಂತ ನಾಟಕಗಳಿವೆ. ಆ್ಯಂಡ್ ರೊಮ್ಯಾನ್ಸಸ್, ಪ್ರಣಯಭರಿತ ನಾಟಕಗಳು ಕೂಡ ಇವೆ. ಸಮ್ ಆಫ್ ದ ಫೇಮಸ್ ವರ್ಕ್ಸ್ ಆರ್, ಕೆಲವು ಪ್ರಸಿದ್ಧ ಕೃತಿಗಳೆಂದರೆ ಜೂಲಿಯಸ್ ಸೀಸರ್, ಹ್ಯಾಮ್ಲೆಟ್, ಓಥೆಲೋ, ಕಿಂಗ್ ಲಿಯರ್, ಮ್ಯಾಕ್ಬೆತ್ ಆ್ಯಂಡ್ ಆಂಟೋನಿ ಆ್ಯಂಡ್ ಕ್ಲಿಯೋಪಾತ್ರ. ಇವು ಕೆಲವೊಂದು ಪ್ರಸಿದ್ಧ ಕೃತಿಗಳು. ಕೆಲವೊಂದು ಪದಗಳ ಅರ್ಥಗಳನ್ನು ನೋಡೋಣ. ಸ್ಟ್ರೈನ್ಡ್ ಅಂದರೆ ಫೋರ್ಸ್ಡ್, ಕಂಪೆಲ್ಡ್ ಅಂದರೆ ಒತ್ತಾಯದ, ಡ್ರಾಪತ್ ಅಂದರೆ ಓಲ್ಡ್ ಇಂಗ್ಲಿಷ್ ಡ್ರಾಪ್ಸ್ ಅಂದರೆ ಹನಿಗಳು, ಬ್ಲೆಸ್ಡ್ ಅಂದರೆ ಬ್ಲೆಸ್ಡ್ ಆಶೀರ್ವದಿಸಿದ ಅನುಗ್ರಹಗೊಂಡ, ಸ್ಕೆಪ್ಟರ್ ಅಂದರೆ ಡೆಕೋರೇಟೆಡ್ ರಾಡ್ ಕ್ಯಾರಿಡ್ ಬೈ ಎ ಕಿಂಗ್ ಆರ್ ಎ ಕ್ವೀನ್ ಆ್ಯಸ್ ಎ ಸಿಂಬಲ್ ಆಫ್ ಪವರ್, ರಾಜದಂಡ ಅಂತ ನಾವು ಹೇಳ್ಬೋದು. ಟೆಂಪೋರಲ್ ವರ್ಲ್ಡ್ಲಿ ಪವರ್ ಅಂದರೆ ಈ ಇಹಲೋಕದ ಶಕ್ತಿ, ಮೆಜೆಸ್ಟಿ ರಾಯಲ್ ಪವರ್ ಅಂದರೆ ಸಾರ್ವಭೌಮನ ಒಂದು ಶಕ್ತಿ, ಘನತೆ ಗಾಂಭೀರ್ಯ ಅಂತ ಕೂಡ ನಾವು ಹೇಳ್ಬೋದು. ಡೋತ್ ಅಂದರೆ ಡಸ್, ಡ್ರೆಡ್ ಥ್ರೆಟ್ ಅಂದರೆ ಹೆದರಿಕೆಯ ಭಯಾನಕ, ಎನ್ಥ್ರೋನ್ಡ್ ಅಂದರೆ ಸೀಟೆಡ್ ಪಟ್ಟಾಭಿಷಿಕ್ತನಾದ ಅಂತ. ಅಟ್ರಿಬ್ಯೂಟ್ ಅಂದರೆ ಕ್ವಾಲಿಟಿ, ಇದೊಂದು ಗುಣಧರ್ಮ ಗುಣಲಕ್ಷಣ. ಕ್ಯಾರೆಕ್ಟರ್ ಅಂದರೆ ಸ್ವಭಾವ, ಇದೆಲ್ಲ ಕ್ವಾಲಿಟಿ ಅಂದರೆ ಕ್ಯಾರೆಕ್ಟರ್, ಇದೊಂದು ಸ್ವಭಾವ ಅಂತ ಹೇಳ್ಬೋದು. ಲೈಕ್ಸ್ ಗಾಡ್ಸ್ ಲೈಕ್ ದಟ್ ಆಫ್ ಗಾಡ್ ಅಂತಂದ, ದೇವರಂತೆ ಅಂತ, ದೇವರೇ ಇದ್ದಂತೆ ಅಂತ. ಸೀಸನ್ಸ್ ಅಂದರೆ ಟೆಂಪರ್ಸ್ ಹದಗೊಳಿಸುವಿಕೆ. ಎನೋಬಲ್ಸ್ ಮೇಕ್ ಸಮಥಿಂಗ್ ನೋಬಲ್ ಉದಾತ್ತವಾದದನ್ನು ಮಾಡುವುದು. ಇಲ್ಲಿಗೆ ಈ ಪದ್ಯವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಎಜು ಆಲ್ರೌಂಡರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಮಾಡುವ ಪದ್ಯ ಗದ್ಯಗಳನ್ನು ನಿರಂತರವಾಗಿ ನೋಡಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.